ಮಾಜಿ ಡಿಸಿಎಂ ಎಂಪಿ ಪ್ರಕಾಶ್ ಅವರ ಪುತ್ರ ಮಾಜಿ ಶಾಸಕ ಎಂಪಿ ರವೀಂದ್ರ ವಿಧಿವಶರಾಗಿದ್ದಾರೆ. ಸುಮಾರು 6 ತಿಂಗಳಿನಿಂದ ಅನಾರೋಗ್ಯದಿಂದ ಬಳಲ್ತಿದ್ದ ಅವರು ಚಿಕಿತ್ಸೆಗೆ ಸ್ಪಂದಿಸದೆ ನಿನ್ನೆ ಸಾವನ್ನಪ್ಪಿದ್ರು. ಇಂದು ಸ್ವಗ್ರಾಮದಲ್ಲಿ ಎಂಪಿ ರವೀಂದ್ರ ಅವರ ಅಂತಿಮ ವಿಧಿವಿಧಾನ ನೆರವೇರಿಸಲಾಯಿತು. ಜನನಾಯಕನನ್ನ ಕಳೆದುಕೊಂಡು ದುಃಖದಲ್ಲಿ ಮುಳುಗಿರೋ ಜನರು ಪುಷ್ಪಗುಚ್ಛ ಸಮರ್ಪಿಸಿ ಅಂತಿಮ ನಮನ ಸಲ್ಲಿಸಿದರೋ ಮಠಾಧೀಶರು ಹಾಗೂ ಜನಪ್ರತಿನಿಧಿಗಳು. ಈ ದೃಶ್ಯಗಳಿಗೆ ಸಾಕ್ಷಿಯಾಗಿದ್ದು ಬಳ್ಳಾರಿ ಜಿಲ್ಲೆಯ ಹೂವಿನ ಹಡಗಲಿ. ಬಹು ಅಂಗಾಂಗ ವೈಫಲ್ಯದಿಂದ ಬಳಲ್ತಾ ಇದ್ದ ಎಂಪಿ ಪ್ರಕಾಶ್ ಅವರ ಪುತ್ರ ರವೀಂದ್ರ ನಿನ್ನೆ ಚಿಕಿತ್ಸೆ ಫಲಕಾರಿಯಾಗದೆ ವಿಧಿವಶರಾಗಿದ್ದಾರೆ. ನಿನ್ನೆಯೇ ರವೀಂದ್ರ ಅವರ ಪಾರ್ಥಿವ ಶರೀರವನ್ನ ಸ್ವಗ್ರಾಮಕ್ಕೆ ತರಲಾಗಿತ್ತು. ಇವತ್ತು ಬೆಳಗ್ಗೆ 9 ಗಂಟೆಗೆ ರವೀಂದ್ರ ಅವರ ನಿವಾಸದಲ್ಲಿ ಪಟ್ಟಣ ಗವಿಮಠದ ಶಾಂತವೀರ ಸ್ವಾಮೀಜಿ ನೇತೃತ್ವದಲ್ಲಿ ಕುಟುಂಬಸ್ಥರು ಅಂತಿಮ ಪೂಜೆ ಸಲ್ಲಿಸಿದರು. ರವೀಂದ್ರ ಅವರು ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಪಾಲ್ಗೊಂಡಿದ್ದೇವೆ. ರವೀಂದ್ರವರು ನನ್ನ ಆತ್ಮೀಯ ಸ್ನೇಹಿತರು. ಅವ್ರ ತಂದೆಯವರಿದ್ದಂಥ ಟೈಮಲ್ಲಿ ಕೂಡ ಅನೇಕ ಬಾರಿ ನಾನು ಅವ್ರ ಮನೆಗೆ ಹೋಗ್ತಾ ಇದ್ದೆ. ಅವ್ರು ಹೋಗೋಂಥ ಟೈಮಲ್ಲಿ ಕೂಡ ರಾಜಕಾರಣದಲ್ಲಿ ಇದ್ದಿಲ್ಲ. ಅವರು ವಿದ್ಯಾಭ್ಯಾಸ ಮಾಡುವಂಥ ಟೈಮಲ್ಲಿಂದ ಕೂಡ ನನಗೆ ಅಷ್ಟು ಇಷ್ಟ ಪರಿಚಯ ಇದ್ದಂಥ ವ್ಯಕ್ತಿ. ಬಳಿಕ ಮೆರವಣಿಗೆ ಮೂಲಕ ಪಾರ್ಥಿವ ಶರೀರವನ್ನು ನಗರದ GPR ಕಾಲೇಜು ಮೈದಾನಕ್ಕೆ ತರಲಾಯಿತು. ಬಳ್ಳಾರಿ ಸೇರಿದಂತೆ ರಾಜ್ಯದ ಹಲವೆಡೆಯಿಂದ ಬಂದ ಅಪಾರ ಅಭಿಮಾನಿಗಳು ರವೀಂದ್ರ ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದರು. ಆದರೆ ಆ ಮನುಷ್ಯನಲ್ಲಿ ಇರತಕ್ಕಂಥ ವ್ಯಕ್ತಿತ್ವ ಎಂಥದ್ದಂದರೆ ಪಕ್ಷವನ್ನು ಬದಿಗೆ ಒತ್ತು, ಯಾವುದಾದ್ರೂ ಪಕ್ಷದ ವಿಚಾರ ಬಂದ್ರೇನು ಸ್ನೇಹಕ್ಕೆ ಬೆಲೆ ಕೊಡುವಂಥ ವ್ಯಕ್ತಿ. ಅರೆ ಆನಂದ್ ಸಿಂಗ್ ಬೇರೆ ಪಕ್ಷದಲ್ಲಿದ್ದಾರೆ, ನಾವು ಬೇರೆ ಪಕ್ಷದಲ್ಲಿ ಇದ್ದೀವಿ ಅಂಥೇಳಿ ಯಾವತ್ತೂ ಅವರು ಕೊಟ್ಟಿರೋದು ಮಹತ್ವ ಸ್ನೇಹಕ್ಕಾಗಿ ಅಂಥ ವ್ಯಕ್ತಿಯನ್ನು ಇವತ್ತು ನಾವೆಲ್ಲರೂ ಸ್ನೇಹಿತರು, ಅಭಿಮಾನಿಗಳು, ಅವ್ರ ಕುಟುಂಬದವರು, ಇಡೀ ಬಳ್ಳಾರಿ ಜಿಲ್ಲೆ ಇವತ್ತು ಬಹಳ ದೊಡ್ಡ ಒಂದು ಆಘಾತ ಉಂಟಾಗೈತೆ. ಮಧ್ಯಾಹ್ನ 2:30ಕ್ಕೆ ಪಟ್ಟಣದ ರಂಗಭಾರತಿ ಪಕ್ಕದಲ್ಲಿರುವ ಎಂಪಿ ಪ್ರಕಾಶ್ ಸಮಾಧಿ ಪಕ್ಕದಲ್ಲಿ ರವೀಂದ್ರರ ಅಂತಿಮ ಸಂಸ್ಕಾರ ಮಾಡಲಾಯಿತು. ರವೀಂದ್ರ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಮಾಜಿ ಶಾಸಕ ರವೀಂದ್ರ ನಿಧನ ಹಿನ್ನೆಲೆಯಲ್ಲಿ ಪಟ್ಟಣದಲ್ಲಿ ಅಘೋಷಿತ ಬಂದ್ ವಾತಾವರಣ ನಿರ್ಮಾಣವಾಗಿತ್ತು. ಆದರೆ ಇಷ್ಟು ಬೇಗ ಅಗಲುವಿಕೆ ಆಗುತ್ತೆ ಅಂತೇಳಿ ಅನಿಸಿದ್ದಿಲ್ಲ. ನಮ್ದೆಲ್ಲರದು ದುರ್ದೈವ, ಈ ಭಾಗದೊಳಗೆ ಒಬ್ಬ ನಾಯಕನನ್ನು ನಾವು ಕಳೆದುಕೊಂಡೀವಿ. ನಮ್ಮ ಪಕ್ಷಕ್ಕೆ ತುಂಬಬಾರದ ಹಾನಿ ಇದರಿಂದ ಆಗಿದೆ. ತಂದೆಯಂತೆಯೇ ರಾಜಕೀಯದಲ್ಲಿ ಬೆಳೆದು ದೊಡ್ಡ ಹೆಸರು ಮಾಡಬೇಕಾಗಿದ್ದ ಎಂಪಿ ರವೀಂದ್ರ ವಿಧಿಯಾಟಕ್ಕೆ ಬಲಿಯಾಗಿದ್ದು ಮಾತ್ರ ದುರಂತ. ಕ್ಯಾಮರಾಮನ್ ಪ್ರಕಾಶ್ ಗೋಂದಕರ್ ಜೊತೆ ರಾಜು ಅಣಬೇರ್, TV5, ಬಳ್ಳಾರಿ.